ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿವಿಪ್ಯಾಟ್ ಇವಿಎಂ ಬಗ್ಗೆ ಪ್ರತ್ಯಕ್ಷಿಕೆ ನಡೆಯಿತು. ಮತದಾನ ಪ್ರತಿಯೊಬ್ಬರಿಗೂ ಸಿಕ್ಕಿರುವ ಶ್ರೇಷ್ಠ ಹಕ್ಕು. ತಮಗೆ ಇಷ್ಟವಾದ ವ್ಯಕ್ತಿಗೆ ಮತದಾನ ಮಾಡಿ ಆತನನ್ನ ಆಯ್ಕೆ ಮಾಡಲು ಸಂವಿಧಾನ ಒದಗಿಸಿರುವ ಉತ್ತಮ ಅವಕಾಶ. ಈ ಹಕ್ಕಿನಿಂದ ಯಾರೂ ವಂಚಿತರಾಗಬಾರದೆಂದು, ಜೊತೆಗೆ ಮತದಾನ ಮಾಡುವಾಗ ಯಾವುದೇ ರೀತಿಯಲ್ಲೂ ಲೋಪವಾಗಬಾರದು. ಈ ನಿಟ್ಟನಲ್ಲಿ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ವಿವಿಪ್ಯಾಟ್ ಇವಿಎಂ ಬಗ್ಗೆ ಪ್ರತ್ಯಕ್ಷಿಕೆ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮತದಾನವನ್ನು ಪ್ರತಿಯೊಬ್ಬರು ತಪ್ಪದೇ ಮಾಡಬೇಕು. ಇದು ನಮ್ಮೆಲ್ಲರ ಕರ್ತವ್ಯ. ಜೊತೆಗೆ ಮುಂದೆ ಚುನಾವಣೆ ಎದುರಾಗಲಿದ್ದು, ಆ ವೇಳೆ ಅಧಿಕಾರಿಗಳಿಗೆ ಮತಯಂತ್ರದ ಬಗ್ಗೆ ಯಾವುದೇ ಗೊಂದಲವಾಗದಂತೆ ಯಾವ ರೀತಿ ಆಪರೇಟ್ ಮಾಡಬೇಕು ಎಂಬುದರ ಬಗ್ಗೆ ತಿಳಿಸಿಕೊಡಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. 18 ವರ್ಷ ತುಂಬಿದ ಪ್ರತಿಯೊಬ್ಬರು ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಲು ಅವಕಾಶ ಕಲ್ಪಿಸಲಾಗಿದೆ. ಅದೇ ರೀತಿ ಮತದಾರರ ಪಟ್ಟಿಯಲ್ಲಿನ ಲೋಪದೋಷ ಸರಿಪಡಿಸಿಕೊಳ್ಳಬೇಕು. ಚುನಾವಣೆ ಸಮೀಪಿಸಿದಾಗ ತಪ್ಪು ಸರಿಪಡಿಸಲು ಮುಂದಾಗುವುದು ತರವಲ್ಲ. ಮತದಾರರು ಈಗಲೇ ಎಲ್ಲವನ್ನ ಸರಿಪಡಿಸಿಕೊಳ್ಳುವುದು ಒಳಿತು ಎಂದರು. ಸ್ನೇಹಿತರೆ, ಉದ್ದೇಶ ಏನಂತ ಹೇಳಿದ್ರೆ, ಮೊದಲನೇದಾಗಿ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳುವಂತದ್ದು. ಈಗಾಗಲೇ ನಾವು ಸ್ಪೆಷಲ್ ಸಮ್ಮರಿ ರಿವಿಷನ್ ನಲ್ಲಿ ಕ್ವಾಲಿಫೈಡ್ ನೀಟ್ 1-1-2019 ರಂತೆ ನಾವು ಫೈನಲ್ ಎಲೆಕ್ಟ್ರಲ್ ರೋಲ್ ನ ಈಗಾಗಲೇ ಪಬ್ಲಿಷ್ ಮಾಡಿದ್ದಾರೆ. ಪಬ್ಲಿಷ್ ಮಾಡಿದ್ರು ಸಹ ಈ ಒಂದು ಕಂಟಿನ್ಯೂಸ್ ಅಪ್ಡೇಷನ್ ಸಮಯದಲ್ಲಿ ನಾವು ನಾಮಿನೇಷನ್, ಅಂದ್ರೆ ಈಗ ಲೋಕಸಭೆ ಚುನಾವಣೆ ಘೋಷಣೆ ಆದ ನಂತರ ನಾಮಿನೇಷನ್ ಫೈಲಿಂಗ್ ಏನ್ ಲಾಸ್ಟ್ ಡೇಟ್ ಇರದೆ, ಆ ಲಾಸ್ಟ್ ಡೇಟ್ 10 ದಿವಸಗಳ ಮುಂಚಿತಕ್ಕನ್ನು ಕೂಡ ನಾವು ಫಾರ್ಮ್ 6 ನ ಕೊಡಬಹುದು. ಅಂದ್ರೆ ಹೊಸದಾಗಿ ನೋಂದಣಿ ಕಾರ್ಯ ಮಾಡಲಿಕ್ಕೆ ಯಾವುದೇ ರೀತಿಯ ಗೊಂದಲಗಳಿದ್ರೆ ಈಗಲೂ ಕೂಡ ಇನ್ನೂ ಏನಿಲ್ಲ ಅಂತ ಕೂಡ 1 ತಿಂಗಳಷ್ಟು ಕಾಲಾವಕಾಶ ನಿಮಗೆ ಇರುತ್ತೆ. ಕರೆಕ್ಷನ್ಸ್ ಕೊಡಬಹುದು, ಹೊಸದಾಗಿ ನೋಂದಾವಣಿ ಅಥವಾ ಶಿಫ್ಟಿಂಗ್ ಒಂದು ಇದರಿಂದ ಇದ್ರೆ ಶಿಫ್ಟಿಂಗ್ ಮಾಡಲಿಕ್ಕೆ ಅದರದೇ ಆದಂತಹ ಮತ್ತೆ ಇದು ಪ್ರೊಸೀಜರ್ ಇರ್ತದೆ. ಶಿಫ್ಟಿಂಗ್ ಅಂತ ಹೇಳಿದ್ರೆ ನೀವು ಯು ಹ್ಯಾವ್ ಟು ಬಿ ಎನ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತಾರೆ ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗ ಒಂದು ಕೊಟ್ಟಿರುವಂತಹ ರೂಲ್ಸ್ ನಲ್ಲಿ. ಸೊ ಮಿನಿಮಮ್ 6 ಮಂತ್ಸ್ ನೀವು ಅಲ್ಲಿ ರೆಸಿಡೆಂಟ್ ಆಗಿದ್ರೆ ಖಂಡಿತವಾಗ್ಲೂ ನೀವು ಅದನ್ನ ಎನ್ರೋಲ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಮತದಾರ ಪಟ್ಟಿ ಒಂದು ಭಾಗ, ಯಾಕಂದ್ರೆ ಮತದಾರ ಪಟ್ಟಿ. ಜಿಲ್ಲಾ ಪಂಚಾಯತಿ ಸಿಇಒ ಶೋಭಾ, ನ್ಯಾಯಾಧೀಶರಾದ ಭರತ್ ಕುಮಾರ್ ಹಾಗೂ ಅಧಿಕಾರಿಗಳು ಹಾಜರಿದ್ದರು. ತುಮಕೂರಿನಲ್ಲಿ ಸಂತ ಸೇವಾಲಾಲ್ ರವರ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ತುಮಕೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಬಂಜಾರ ಸೇವಾಲಾಲ್ ಸೇವಾ ಸಂಘದ ಸಹಯೋಗದಲ್ಲಿ ಸಂತ ಸೇವಾಲಾಲ್ ಜಯಂತಿ ಆಚರಿಸಲಾಗುತ್ತಿದ್ದು, ಇದರ ಪ್ರಯುಕ್ತ ಅದ್ದೂರಿ ಮೆರವಣಿಗೆ ನಡೆಯಿತು. ನಗರದ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಲಂಬಾಣಿ ಸಮುದಾಯದ ಆರಾಧ್ಯ ದೈವ ಸಂತ ಸೇವಾಲಾಲ್ ರವರ ಭಾವಚಿತ್ರವನ್ನ ರಥದಲ್ಲಿ ಕೂರಿಸಿ ಪೂಜೆ ಸಲ್ಲಿಸಲಾಯಿತು. ನಂತರ ಸಂಸದ ಎಸ್ಪಿ ಮುದ್ದನ್ಮೇಗೌಡ, ಶಾಸಕ ಜ್ಯೋತಿ ಗಣೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬಸವರಾಜಪ್ಪ ಅಪ್ಪಿನಕಟ್ಟೆ ಅವರು ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆ ನಗರದ ಬಿಎಚ್ ರಸ್ತೆ ಮೂಲಕ ಎಂಜಿ ರಸ್ತೆಯ ಬಾಲಭವನದತ್ತ ಸಾಗಿತು. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಪ್ರದರ್ಶನ ನೀಡಿ ನೋಡುಗರ ಗಮನ ಸೆಳೆದವು. ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ 2 ದಿನಗಳ ಬೃಹತ್ ಉದ್ಯೋಗ ಮೇಳಕ್ಕೆ ಭರ್ಜರಿ ಸಿದ್ದತೆ ನಡೆದಿದೆ. ತುಮಕೂರು ಚಿತ್ರದುರ್ಗ ಜಿಲ್ಲೆಗಳ ವ್ಯಾಪ್ತಿಯ ಉದ್ಯೋಗಾರ್ಥಿಗಳಿಗಾಗಿ ಫೆಬ್ರವರಿ 16 ಹಾಗೂ 17ರಂದು ನಗರದ ಸರ್ಕಾರಿ ಪದವಿಪೂರ್ವ ಕಾಲೇಜು ಮೈದಾನದಲ್ಲಿ ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿದ್ದು, ಮೇಳಕ್ಕೆ ಅಗತ್ಯಪೂರ್ವ ಸಿದ್ದತೆ ಕೈಗೊಳ್ಳಲಾಗಿದೆ. ಬೃಹತ್ ವೇದಿಕೆ ಹಾಗೂ 100 ಸ್ಟಾಲ್ಗಳನ್ನು ಹಾಕಲಾಗಿದೆ. ಜೊತೆಗೆ ಸಂದರ್ಶನಕ್ಕೆ ಬರುವ ಅಭ್ಯರ್ಥಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಮೇಳದಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಈಗಾಗಲೇ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ತರಬೇತಿ ಕಾರ್ಯಾಗಾರ ಹಮ್ಮಿಕೊಂಡು ನೋಂದಣಿ ಸೌಲಭ್ಯ ಹಾಗೂ ಸಂದರ್ಶನ ಎದುರಿಸುವ ಕೌಶಲ್ಯ ತರಬೇತಿ ನೀಡಲಾಗಿದೆ. ತರಬೇತಿ ಕಾರ್ಯಾಗಾರದ ಮೂಲಕ ಹಾಗೂ ನೇರವಾಗಿ ಇವರಿಗೆ 18,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಜಾಲತಾಣದಲ್ಲಿ ನೋಂದಾಯಿಸಿಕೊಳ್ಳದಿರುವವರಿಗೆ ಮೇಳದ ದಿನದಂದು ಸ್ಥಳದಲ್ಲಿಯೇ ನೋಂದಾಯಿಸಿಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ. ಉದ್ಯೋಗ ಮೇಳದಲ್ಲಿ ಐಟಿಬಿಟಿ, ಆಟೋಮೊಬೈಲ್ಸ್, ಮೆಕ್ಯಾನಿಕಲ್, ಕನ್ಸ್ಟ್ರಕ್ಷನ್, ಮಾರ್ಕೆಟಿಂಗ್, ಸೇಲ್ಸ್ ಅಂಡ್ ರಿಟೇಲ್, ಟೆಲಿಕಾಂ, ಬಿಪಿಒ, ಟೆಕ್ಸ್ಟೈಲ್ಸ್, ಬ್ಯಾಂಕಿಂಗ್, ಫೈನಾನ್ಸ್, ಇನ್ಸೂರೆನ್ಸ್, ಹಾಸ್ಪಿಟಲ್, ಫಾರ್ಮಸ್ಯುಟಿಕಲ್, ಹೆಲ್ತ್ ಕೇರ್, ಹೋಟೆಲ್ ನಿರ್ವಹಣೆ, ಮ್ಯಾನುಫ್ಯಾಕ್ಚರಿಂಗ್, ಟ್ರಾನ್ಸ್ಪೋರ್ಟ್ ಸರ್ವಿಸಸ್, ಆಹಾರ ಸಂಸ್ಕರಣೆ ಮತ್ತಿತರ ಸುಮಾರು 100ಕ್ಕೂ ಹೆಚ್ಚು ಉದ್ಯೋಗದಾತರು ಭಾಗವಹಿಸಿ ಅವರ ಸಂಸ್ಥೆಗಳಲ್ಲಿ ಖಾಲಿಯಿರುವ ವಿವಿಧ ಹುದ್ದೆಗಳಿಗೆ ಅರ್ಹ ಉದ್ಯೋಗಾಕಾಂಕ್ಷಿಗಳನ್ನು ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. 2 ಜಿಲ್ಲೆಯ 7ನೇ ತರಗತಿ, ಎಸ್ಎಸ್ಎಲ್ಸಿ ಉತ್ತೀರ್ಣ, ಅನುತ್ತೀರ್ಣ, ಪಿಯುಸಿ, ಐಟಿಐ, ಡಿಪ್ಲೊಮೊ, ಬಿಇ ಹಾಗೂ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಪದವಿ ಸ್ನಾತಕೋತ್ತರ ಪದವಿ, ಐಟಿಐ, ಡಿಪ್ಲೊಮೊ, ಬಿಇ ಪೂರೈಸಿದ ಹಾಗೂ ಅಂತಿಮ ವರ್ಷದ ಪದವಿ ವ್ಯಾಸಂಗ ಮಾಡುತ್ತಿರುವ ನಿರುದ್ಯೋಗಿ ಯುವಕ ಯುವತಿಯರು, ವಿದ್ಯಾರ್ಥಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ. ಭಾಗವಹಿಸುವ 2 ಜಿಲ್ಲೆಗಳ ಅಭ್ಯರ್ಥಿಗಳ ಪ್ರಯಾಣಕ್ಕೆ ಅನುಕೂಲವಾಗುವಂತೆ ಕೆಎಸ್ಆರ್ಟಿಸಿಯಿಂದ ವಿಶೇಷ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ.
ಮೇಳ ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿರವರ ಸಾನ್ನಿಧ್ಯದಲ್ಲಿ ನಡೆಯಲಿದ್ದು ಉಪ ಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮೇಳ ಉದ್ಘಾಟಿಸಲಿದ್ದಾರೆ. ಕುಣಿಗಲ್ನಲ್ಲಿ ದಿವಂಗತ ಸೈನಿಕನ ಪತ್ನಿ ಜಮೀನಿಗಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಆಡಳಿತ ದಿವ್ಯ ನಿರ್ಲಕ್ಷ್ಯ ವಹಿಸಿದ. ಕುಣಿಗಲ್ ತಾಲೂಕಿನ ಬಡ ಕುಟುಂಬದಲ್ಲಿ ಹುಟ್ಟು ಕಡು ಬಡತನ ನಡುವೆಯೂ ಸೇನೆ ಸೇರಿ 18 ವರ್ಷಕಾಲ ದೇಶ ಸೇವೆ ಮಾಡಿದ ಮಾಜಿ ಸೈನಿಕನ ಕುಟುಂಬಕ್ಕೆ ಜಮೀನು ನೀಡಲು ಎಲ್ಲ ಪೂರಕ ಪ್ರಕ್ರಿಯೆ ನಡೆದಿದ್ದರೂ ಜಮೀನು ಮಂಜೂರು ಮಾಡಲು ತಾಲೂಕು ಆಡಳಿತ ಕರುಣೆ ತೋರಿದ ಪರಿಣಾಮ ಮಾಜಿ ಸೈನಿಕನ ಪತ್ನಿ ತಾಲೂಕು ಕಚೇರಿಗೆ ಅಲೆದಾಡುತ್ತಾ ಜೀವನ ಸೇವಿಸುತ್ತಿದ್ದು ನಿವೃತ್ತ ಸೈನಿಕರ ಕುಟುಂಬವನ್ನು ತಾಲೂಕು ಆಡಳಿತ ನಿರ್ಲಕ್ಷಿಸುತ್ತಿರುವುದು ಜನತೆಯ ಅಸಮಾಧಾನಕ್ಕೆ ಕಾರಣವಾಗಿದೆ. ತಾಲೂಕಿನ ಕೊತ್ತಕೆರೆ ಹೋಬಳಿಯ ಸೂಳೆಕುಪ್ಪೆ ಗ್ರಾಮದ ಲಿಂಗಸಿದ್ದಯ್ಯ ಪ್ರಾಥಮಿಕ ಶಿಕ್ಷಣವನ್ನು ಭಕ್ತರಹಳ್ಳಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡಿ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿ ನಂತರ ಮನೆ ಕಡೆ ಸ್ಥಿತಿವಂತರಲ್ಲದ ತಂದೆಯ ಅತ್ಯಲ್ಪ ಜಮೀನಿನಲ್ಲಿ ಕೆಲಸ ಮಾಡಿಕೊಂಡಿದ್ದರು. ನಂತರ ಅಪ್ರಾಪ್ತ ವಯಸ್ಕರಾದ ಮೇಲೆ ಸೇನೆ ನೇಮಕಾತಿ ಕೇಂದ್ರದಲ್ಲಿ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಿ ಬೆಂಗಳೂರಿನ ಮದ್ರಾಸ್ ರೆಜಿಮೆಂಟ್ನಲ್ಲಿ ಯೋಧರಾಗಿ ಸೇರಿಕೊಂಡು ಹವಾಲ್ದಾರಾಗಿ ಪದೋನ್ನತಿ ಪಡೆದು ಬೆಂಗಳೂರು ಸೇರಿದಂತೆ ರಾಷ್ಟೀಯ ವಿವಿಧೆಡೆ 18 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ನಂತರ ಸ್ವಯಂ ನಿವೃತ್ತಿ ಪಡೆದು ಸ್ವಗ್ರಾಮಕ್ಕೆ ಆಗಮಿಸಿ ಕೃಷಿ ಮಾಡುವ ಉದ್ದೇಶದಿಂದ ತಮ್ಮ ಗ್ರಾಮದ ಸರ್ವೆ ನಂಬರ್ 12ರಲ್ಲಿನ 4 ಎಕರೆ ಜಮೀನಿನಲ್ಲಿ ವ್ಯವಸಾಯ ಕೈಗೊಳ್ಳಲು ಅರ್ಜಿ ಸಲ್ಲಿಸಿ ಮಂಜೂರಾತಿಗೆ ತಾಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ಅಹವಾಲು ಸಲ್ಲಿಸಿದರು. ಈ ಮಧ್ಯೆ 1998ರಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟರು. ಪತಿಯ ನಿಧನ ನಂತರ ಪತ್ನಿ ಸ್ವರೂಪಿಣಿ ಜಮೀನು ಮಂಜೂರಾತಿ ಮಾಡಿಸಿಕೊಳ್ಳಲು ಮುಂದಿನ ಹೋರಾಟಕ್ಕೆ ಮುಂದಾದರು. ದೇಶಕ್ಕೆ ಸೇವೆ ಸಲ್ಲಿಸಿದ ಮಾಜಿ ಸೈನಿಕನ ಪತ್ನಿಗೆ ಮುಂದಿನ ದಾರಿ ಸುಲಭವಾಗಲಿಲ್ಲ. 2007ರಲ್ಲಿ ಇವರ ಅರ್ಜಿ ಪರಿಶೀಲಿಸಿದ ತಾಲೂಕು ಆಡಳಿತ ಮುಂದಿನ ಕ್ರಮ ಕೈಗೊಳ್ಳಲು ಸಿದ್ದವಾದರೂ ನಿರ್ಲಕ್ಷ್ಯ ವಹಿಸಲಾಯಿತು. 2008ರಲ್ಲಿ ತಹಸೀಲ್ದಾರಾಗಿದ್ದ ಶಿವಸ್ವಾಮಿ ಮಾಜಿ ಸೈನಿಕರ ಕುಟುಂಬಕ್ಕೆ ನೆರವು ನೀಡುವ ಉದ್ದೇಶದಿಂದ ಸ್ಥಳಕ್ಕೆ ಭೇಟಿ ನೀಡಿ ಸದರಿ ಜಮೀನಿನಲ್ಲಿ ಯಾವುದೇ ಅಧಿಕೃತ ದಾಖಲೆ ಇಲ್ಲದೆ ವಾಸವಿದ್ದವರನ್ನ ಕೂಲಪಡಿಸಿ ಒಟ್ಟಾರೆ 4 ಎಕರೆ ಜಮೀನು ಮಂಜೂರಿಗೆ ಅಗತ್ಯ ಪ್ರಕ್ರಿಯೆ ನಡೆಸಲು ಉಪವಿಭಾಗಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ವರದಿ ನೀಡಿದರು. 2008ರ ನಂತರ ಬಂದ ಬಹುತೇಕ ತಹಸೀಲ್ದಾರ್ಗಳು ದಿವಂಗತ ಮಾಜಿ ಸೈನಿಕ ಕುಟುಂಬದ ಮನವಿಗೆ ಸ್ಪಂದಿಸದೆ ನಿರ್ಲಕ್ಷ್ಯ ತೋರಿದ ಪರಿಣಾಮ ಕಳೆದ 11 ವರ್ಷದಿಂದ ಮಾಜಿ ಸೈನಿಕನ ಪತ್ನಿ ಕುಟುಂಬದವರು ಮುಖ್ಯಮಂತ್ರಿ ಸೇರಿದಂತೆ ಎಲ್ಲ ಕಚೇರಿಗಳಿಗೆ ಎಡತಾಕಿದ್ದು ಮುಖ್ಯಮಂತ್ರಿಗಳ ಕಾರ್ಯಾಲಯವೂ ಸೇರಿದಂತೆ ಸೈನಿಕ ಕಲ್ಯಾಣ ಮಂಡಳಿ ಸ್ಪಷ್ಟ ಆದೇಶ ನೀಡಿದ್ರೂ ತಾಲೂಕು ಆಡಳಿತ ದಿವಂಗತ ಮಾಜಿ ಸೈನಿಕನ ಕುಟುಂಬಕ್ಕೆ ಕರುಣೆ ತೋರದೆ ಜಡ್ಡುಗಟ್ಟದ. ಈ ಬಗ್ಗೆ ದಿವಂಗತ ಮಾಜಿ ಸೈನಿಕನ ಪತ್ನಿ ಸ್ವರೂಪಿಣಿ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಸ್ವರೂಪಾರಾಣಿ ಅಂತ. ಸುಳ್ಳಿಕುಪ್ಪೆ ಗ್ರಾಮ ಕೊತ್ತಕೆರೆ ಹೋಬಳಿ ಕುಣಿಗಲ್ ತಾಲೂಕಲ್ಲಿ ವಾಸವಾಗಿದ್ದೀನಿ. ನನ್ನ ಗಂಡ ಲಿಂಗಸಿದ್ದಯ್ಯ ಅಂತ ಮಾಜಿ ಸೈನಿಕರಾಗಿದ್ದಾರೆ. ಅವರು ಇದ್ದಾಗಲೇ ಭೂಮಿಗೆ ಅರ್ಜಿ ಹಾಕ್ಕೊಂಡಿದ್ವಿ. 1998ರಲ್ಲಿ ಅರ್ಜಿ ಹಾಕ್ಕೊಂಡಿದ್ವಿ. ಈ ಥರ 4 ಎಕರೆ ಜಮೀನು ನಾವು ಕಡು ಬರ್ತಿಂದ ಬಂದಿರೋದು. ಅಪ್ಲೈ ಮಾಡಿದಾಗ ಸರಿ ಅಂದ್ಬಿಟ್ಟು ನಾವೇನು ಮಾಡಿದ್ರು, ನಮ್ಮ ಯಜಮಾನ 98ರಲ್ಲಿ ಆಕ್ಸಿಡೆಂಟಾಗಿ ತೀರ್ಕೊಂಡ್ರು. ಆವಾಗಲಿಂದ ಇವತ್ತವರೆಗೂ ನಾನು ತಹಸೀಲ್ದಾರ್ 20-30 ಜನ ಬಂದು ಹೋಗಿದ್ದಾರೆ, ಒಬ್ಬರು ಬಂದಿಲ್ಲ. ಅದರಲ್ಲಿ ಶಿವಸ್ವಾಮಿ ಅಂತ ಒಬ್ಬರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವರೇ ಫೈಲ್ ಮೂವ್ ಮಾಡೋಕ್ಕೆ ಇದು ಮಾಡಿದ್ದಾರೆ. 12 ಸರ್ವೆ ನಂಬರ್ 12ರಲ್ಲಿ 4 ಎಕರೆ ಮಂಜೂರು ಮಾಡಿಕೊಡ್ಬೇಕು ಅಂತ ಅರ್ಜಿ ಹಾಕಿದ್ದೀನಿ. ಅರ್ಜಿಗೆ ಯಾವುದು ಕುಣಿಗಲ್ ತಾಲೂಕು ತಹಸೀಲ್ದಾರು ಏನು ರೆಸ್ಪಾನ್ಸ್ ಕೊಡ್ತಿಲ್ಲ, ಜವಾಬ್ದಾರಿ ಕೊಡ್ತಾಯಿಲ್ಲ. ನನಗೆ ತುಂಬ ಅಲ್ಸಿ 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 ದಯವಿಟ್ಟು ಇದೊಂದು ಸಹಾಯ ಮಾಡಬೇಕು. ನೀವು ಹೋಗಿದ್ವಿ, ಅಲ್ಲೂ ಕೊಟ್ಟಿದ್ವಿ, ಅಲ್ಲೂ ಮಾಡಿದ್ದಾರೆ, ಗುರ್ತಿದ್ದಾರೆ ಸರ್. ತಹಸೀಲ್ದಾರ್ ತಹಸೀಲ್ದಾರ್ ಇವತ್ ಬನ್ನಿ, ನಾಳೆ ಬನ್ನಿ, ಇವತ್ ಬನ್ನಿ, ನಾಳೆ ಬನ್ನಿ ಮಾಡ್ಕೊಡ್ತೀವಿ. ಯಜಮಾನರು ಯಾವ ರೆಜಿಮೆಂಟ್ ಅಲ್ಲಿ ಇದ್ರು? ಯಾವ ಮದ್ರಾಸ್ ರೆಜಿಮೆಂಟ್ ಅಲ್ಲಿ ಇದ್ರು. ಏನಾಗಿದ್ರು? 7 ಹವಾಲ್ದಾರ್ ಆಗಿದ್ರು. ಹವಾಲ್ದಾರ್ ಆಗಿದ್ರು. ಈಗ ನೀವು ಎಷ್ಟು ವರ್ಷದಿಂದ ಅಲಿತಾ ಇದ್ರು ತಾಲೂಕು? ನಾವು 20 ವರ್ಷದಿಂದ ಅಲಿತಾ ಇದ್ದೀವಿ ಸರ್. ತಹಸೀಲ್ದಾರ್ಗಳು ಬೇರೆ ಬೇರೆ, ಈ ಹಿಂದಿನ ತಹಸೀಲ್ದಾರ್ಗಳು ಏನಾದ್ರು ನಿಮ್ಮಿಂದ ಯಾರು ಒಬ್ರು ಬರ್ತಾರೆ, ಹ್ಞೂ ಆಯ್ತು ಮಾಡ್ಕೊಡ್ತೀವಿ ಅಂತ ಹೇಳಿ, ಹಿಂದಿನ ತಹಸೀಲ್ದಾರ್ಗಳು ಯಾರು ದುಡ್ಡು ಗಿಟ್ಟು ತಗೊಂಡಿದ್ರ ನಿಮ್ಮ ಹತ್ರ? ಅದು ಹೆಸರು ಹೇಳ್ಬೇಡಿ, ಪರವಾಗಿಲ್ಲ, ಯಾರು ತಗೊಂಡಿದ್ದಾರೆ ಸರ್? ತಗೊಂಡಿದ್ದಾರೆ, ತಗೊಂಡಿದ್ರು. ಇವಾಗ ನಿವೃತ್ತ ಸೈನಿಕರಿಗೆ ಸರಿಯಾಗಿ ಗೌರವ ಕೊಡ್ತಾ ಇಲ್ಲ ಸರ್, ಕೊಡ್ತಾ ಇಲ್ಲ. ಅನುಮೋದನೆ ಆಗಿ ಅವ್ರಿಗೆ ಜಮೀನು ಮಂಜೂರು ಮಾಡಬೇಕು ಅಂತ ಆದೇಶ ಮಾಡಿ ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ ಆದೇಶ ಆಗಿದೆ. ಉಪವಿಭಾಗಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸಹ ಆದೇಶ ಮಾಡಿದ್ರು ಸಹ ತಾಲೂಕು ಆಡಳಿತ ಮಾತ್ರ ಕಂದಾಯ ಇಲಾಖೆ ಒಳಗೆ ತಹಸೀಲ್ದಾರ್ ಬಹಳ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಈ ಕಳೆದ 20 ವರ್ಷದಿಂದ ಬಂದಂತ ತಹಸೀಲ್ದಾರ್ ಒಬ್ಬರೂ ಸಹ ಇದ್ರ ಬಗ್ಗೆ ಗಮನ ಇರ್ತಾ ಇಲ್ಲ. ಪಾಪ ಅವ್ರ ಕುಟುಂಬದ ಇವತ್ತು ಬಹಳ ನುಂತದೆ ಸರ್, ಏನು ಸವಲತ್ತು ಕೊಡಬೇಕು ಅವ್ರಿಗೆ, ಯಾವುದೇ ಸವಲತ್ತು ಕೊಡ್ತಾ ಇಲ್ಲ. ಆದ್ರಿಂದ ಕೂಡಲೇ ತಹಸೀಲ್ದಾರು ಸ್ಥಳ ಭೇಟಿ ಮಾಡಿ ಏನು ಬಲಾಡ್ರವ್ರ ಜಾಗದಲ್ಲಿ ಮಂಜೂರಾಗಿರೋ ಜಾಗದಲ್ಲಿ ಹೋಗಿ ಬೇಲಿ ಹಾಕೊಂಡು ಇದು ಮಾಡ್ತಾ ಇದ್ರು, ಅದನ್ನು ತೆರವುಗೊಳಿಸಿ ಕೂಡಲೇ ಆ ಲಿಂಗಸಿದ್ದಯ್ಯ ಅವ್ರ ಕುಟುಂಬಕ್ಕೆ
ಅತಿ ಶೀಘ್ರದಲ್ಲಿ ಅವರಿಗೆ ಮಾಡಿಕೊಡ್ಬೇಕು. ಆದ್ರಿಂದ ನಿರ್ಲಕ್ಷ್ಯ ಮಾಡ್ರೆ ಇದು ಯಾವುದೇ ಕಾರಣಕ್ಕೂ ಒಬ್ಬ ದೇಶ ಸೇವೆ ಸಲ್ಲಿಸಿರೋ ಮನೆಗೆ ಕುಟುಂಬಕ್ಕೆ ಅನ್ಯಾಯ ಮಾಡದಂಗೆ ಇದು ಶೋಭೆ ತರೋದಿಲ್ಲ. ಪ್ರೊಫೆಸರ್ ನಂಜುಂಡಸ್ವಾಮಿ ರೈತ ವರ್ಗಕ್ಕೆ ಮಾದರಿ ಎಂದು ದೇವನಹಳ್ಳಿಯಲ್ಲಿ ಬಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಪ್ರೊಫೆಸರ್ ಎಂಟಿ ನಂಜುಂಡಸ್ವಾಮಿ ರವರು ರೈತ ಸಂಘ ಕಟ್ಟಿ ರೈತರಿಗೆ ಬೆನ್ನೆಲುಬಾಗಿ ನಿಂತು ರೈತರ ಕಷ್ಟ ಸುಖ ಅರಿತ ಮಹಾನ್ ವ್ಯಕ್ತಿ. ಅವರು 85ನೇ ಜಯಂತ್ಯುತ್ಸವದ ಅಂಗವಾಗಿ ರೋಗಿಗಳಿಗೆ ಹಣ್ಣು ಅಂಬಲು, ವಿಕಲಚೇತನರಿಗೆ ಅನ್ನತಾಶ್ರಮದ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡುತ್ತಿದ್ದೇವೆ ಎಂದು ರಾಜ್ಯಾಧ್ಯಕ್ಷ ಬಾಗೇಪಲ್ಲಿ ಬಿ ನಾರಾಯಣಸ್ವಾಮಿ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಪ್ರೊಫೆಸರ್ ನಂಜುಂಡಸ್ವಾಮಿ ವೃತ್ತದಲ್ಲಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿ, ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲ ಸಾಗಬೇಕಿದೆ. ಅವರ ತತ್ವ ಸಿದ್ದಾಂತ ಅಳವಡಿಸಿಕೊಳ್ಳಬೇಕು. ಈಗಲೂ ಸಹ ಅವರು ನಮ್ಮೊಂದಿಗಿದ್ದಾರೆ. ಹಿಂದೆ ರೈತ ಸಂಘವಿದ್ದರೂ ಬಲಿಷ್ಠವಾಗಿರಲಿಲ್ಲ. ಇದನ್ನೆಲ್ಲ ಮನಗೊಂಡು ವಿದೇಶದಲ್ಲಿದ್ದ ನಂಜುಂಡಸ್ವಾಮಿ ರಾಜ್ಯಕ್ಕೆ ಆಗಮಿಸಿ ರೈತರ ಬೆಂಬಲಕ್ಕೆ ನಿಂತು ಸರ್ಕಾರದ ವಿರುದ್ದ ಹೋರಾಟ ಮಾಡಿ ರೈತರಿಗೆ ನ್ಯಾಯ ಒದಗಿಸಿದರು. ಅವರು ಸ್ಥಾಪಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನಮ್ಮದು ಎಂದರು. ರೈತ ಮುಖಂಡ ರವಿ ಮಾತನಾಡಿ, ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿರುವ ಕಾವೇರಿ ನೀರನ್ನು ದೇವನಹಳ್ಳಿಯವರಿಗೆ ಹರಿಸುವಂತಾಗಬೇಕು. ಬರುವ ಲೋಕಸಭಾ ಚುನಾವಣೆಯೊಳಗೆ ಶಾಶ್ವತ ನೀರಾವರಿ ಸೌಲಭ್ಯ ಒದಗಿಸಬೇಕು. ಕನ್ನಮಂಗಲ ಗೇಟ್ವರೆಗೂ ಅಳವಡಿಸಿರುವ ಹೆದ್ದಾರಿ ಬೀದಿ ದೀಪಗಳನ್ನು ದೇವನಹಳ್ಳಿಯ ನಂದಿಕ್ರಾಸ್ವರೆಗೂ ವಿಸ್ತರಿಸಬೇಕು ಎಂದು ಆಗ್ರಹಿಸಿದರು. ನಾವೆಲ್ಲರೂ ಕೂಡ ರೈತರೇ. ಇವತ್ತು ಅವರು ದಿನಾಚರಣೆಯನ್ನು ಆಚರಣೆ ಮಾಡೋಕ್ಕೆ ನಾವೆಲ್ಲ ಬಂದಿದ್ದೀವಿ. ತುಂಬ ಸಂತೋಷವೂ ಆಗುತ್ತೆ. ಅವರು ಹೋರಾಟಗಾರರು, ಅವರು ರೈತ ಪರವಾಗಿ ಕಾಳಜಿ ವಹಿಸಿ ಅಲ್ಲಿ ಎಷ್ಟೋ ಜನ ರೈತರು ಕೂಡ ಅವನ್ನ ಇವತ್ತು ಸ್ಮರಿಸ್ಕೊತಾರೆ. ಅಂಥ ದಿನ ಅವ್ರಿಗೆ ಇವತ್ತು ನಾವು ಅವ್ರಿಗೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ತುಂಬ ಸಂತೋಷ ಆಗ್ತಾರೆ. ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರೂ ಒಳ್ಳೇದಾಗಲಿ ಅಂತೇಳಿ. ಬೆಂಗಳೂರು ಗ್ರಾಮಾಂತರ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಸೋಲೂರು ಉಮೇಶ್, ಮಾಜಿ ಪುರಸಭೆ ಅಧ್ಯಕ್ಷ ಸಿ ಜಗನ್ನಾಥ್, ರೈತ ಸಂಘದ ಜಿಲ್ಲಾಧ್ಯಕ್ಷ ಕನ್ನಮಂಗಲದ ವಿ ನಾಗೇಶ್ ಇತರರು ಇದ್ದರು. ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದ 44 ವೀರ ಯೋಧರ ಸಾವಿಗೆ ಕಾರಣವಾಗಿದೆ ಎಂದು ಟಿಪಟೂರಿನಲ್ಲಿ ಜೆಡಿಎಸ್ ಮುಖಂಡ ಲೋಕೇಶ್ವರ್ ಆರೋಪಿಸಿದರು. ಯಾವುದೋ ಒಂದು ಸಣ್ಣ ಸಾಧನೆಯನ್ನ ಮಾಡಿ ಆ ಸಾಧನೆಯನ್ನ ದೊಡ್ಡ ಸಾಧನೆಯೆಂದು ಎದೆ ಉಬ್ಬಿಸಿ ಹೇಳಿಕೊಂಡು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದ ನಮ್ಮ 44 ವೀರ ಯೋಧರ ಸಾವಿಗೆ ಕಾರಣವಾಗಿದೆ ಎಂದು ಜೆಡಿಎಸ್ ಮುಖಂಡ ಲೋಕೇಶ್ವರ್ ಆರೋಪಿಸಿದರು. ಟಿಪಟೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿರವರು ತೆಗೆದುಕೊಂಡ ನಿರ್ಧಾರಗಳು ಸುಮಾರು ವರ್ಷ ಈ ದೇಶವನ್ನು ಗಟ್ಟಿಯಾಗಿ ನೆಲೆ ನಿಲ್ಲುವಂತೆ ಮಾಡಿತ್ತು. ಆ ದೃಢ ನಿರ್ಧಾರಗಳನ್ನು ಕೇಂದ್ರ ಸರ್ಕಾರವನ್ನು ನಡೆಸುತ್ತಿರುವ ವ್ಯಕ್ತಿಗಳು ತೆಗೆದುಕೊಳ್ಳಬೇಕು ಹಾಗೂ ಮರಣ ಹೊಂದಿದ ವೀರ ಯೋಧರ ಕುಟುಂಬಗಳಿಗೆ ತಕ್ಷಣವೇ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಡಬೇಕು ಎಂದರು. ರಾಷ್ಟಾದ್ಯಂತ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಎಂದು ಹೇಳಿಕೊಳ್ಳುತ್ತಿರುವ ಕೇಂದ್ರ ಸರ್ಕಾರವು ತನ್ನ ಕರ್ನಾಟಕದ ಬಿಜೆಪಿ ಪಕ್ಷದ ರಾಜ್ಯದ ನಾಯಕರು ಮಾಡಿಕೊಂಡಿರುವ ಭ್ರಷ್ಟಾಚಾರದ ವಿಚಾರವನ್ನು ಎಸ್ಐಟಿ ತನಿಖೆಗೆ ವಹಿಸಲು ನಿರ್ಧಾರ ಮಾಡಿರುವುದು ಸ್ವಾಗತಾರ್ಹವಾಗಿದ್ದು ಅಂತಹ ದೊಡ್ಡ ತಪ್ಪುಗಳನ್ನು ಸಣ್ಣದಾಗಿಯೇ ಮುಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬಹುದಾಗಿತ್ತು ಎಂಬ ವಿಚಾರವನ್ನು ವಿಧಾನಸಭಾ ಕಲಾಪದಲ್ಲಿ ಸಾರ್ವಜನಿಕರು ನೋಡಿ ಅಸಹ್ಯ ಮಾಡಿಕೊಂಡಿದ್ದಾರೆ. ಇಂತಹ ತಪ್ಪಿಗೆ ಸಾಮೂಹಿಕವಾಗಿ ಶಿಕ್ಷೆ ಕೊಡಿಸಬೇಕಾಗಿರುವ ವಿಚಾರವನ್ನು ಬಿಟ್ಟುಬಿಡಿ ಎಂಬುದು ಹೇಯವಾಗಿದ್ದು ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು. ಕುದುರೆ ವ್ಯಾಪಾರವನ್ನು ನಿಲ್ಲಿಸಬೇಕು ಎಂಬ ನಿರ್ಧಾರ ಕೈಗೊಂಡಿರುವ ಮುಖ್ಯಮಂತ್ರಿಗಳ ವಿಚಾರ ಶ್ಲಾಘನೀಯವಾಗಿದೆ. ರಾಷ್ಟ್ರಾದ್ಯಂತ ಭ್ರಷ್ಟಾಚಾರ ನಿಲುಗಡೆ ಆಗಬೇಕು ಅಂತ ಹೇಳ್ಕೊಳ್ತಕ್ಕಂತ ಪಕ್ಷದವರ ಭ್ರಷ್ಟಾಚಾರದ ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ಸ್ಪೀಕರ್ ಅವರ ಸಲಹೆಯಂತೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಕ್ರಮ ತೆಗೆದುಕೊಂಡು ಹೊರಟಿದ್ದಾರೆ ಅದು ಖಂಡಿತ ಸರಿಯಾದ ಕ್ರಮ. ಅಂತ ದೊಡ್ಡ ತಪ್ಪುಗಳನ್ನು ಸಣ್ಣದಾಗಿ ಮುಗಿಸಿಕೊಳ್ಳಬೇಕನ್ನೋ ಪ್ರಯತ್ನವನ್ನು ಲಕ್ಷಾಂತರ ಜನ ವಿಧಾನಸಭಾ ಕಲಾಪಗಳನ್ನು ನೋಡಿ ಅಸಹ್ಯ ಮಾಡಿಕೊಂಡಿದ್ದಾರೆ. ಆ ತಪ್ಪಿಗೆ ಸಾಮೂಹಿಕವಾಗಿ ಶಿಕ್ಷೆಯನ್ನು ಕೊಡಿಸಬೇಕಾದಂತ ನಮ್ಮ ಸದಸ್ಯರುಗಳು ವಿಧಾನಸಭೆಯಲ್ಲಿ ಅದನ್ನು ಬಿಟ್ಟು ಬಿಡಿ ಅಂತ ಕೇಳಿಕೊಳ್ಳುವಂತ ಒಂದು ವಿಚಾರ ಖಂಡಿತ ಹೇಯವಾದದ್ದು. ಮುಂದೆ ಆದರೂ ಒಂದು ಬದಲಾವಣೆ ಆಗಲೇಬೇಕು ಅನ್ನೋ ತೀರ್ಮಾನ ಏನು ನಮ್ಮ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ ಅದನ್ನು ನಾವು ಖಂಡಿತ ಶ್ಲಾಘಿಸಬೇಕು. ಈ ಕುದುರೆ ವ್ಯಾಪಾರಗಳು ನಿಲ್ಲಲೇಬೇಕು ಅನ್ನೋದು
ಸಾರ್ವಜನಿಕರ ಒಟ್ಟು ಒತ್ತಾಯ ಅನ್ನೋದು ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಬರುವ ನಗರಸಭಾ ಹಾಗೂ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಮಾವೇಶವನ್ನು ಮುಂದಿನ ತಿಂಗಳು ಮಾರ್ಚ್ ತಿಂಗಳಲ್ಲಿ ಗೊರುಲೀಲಾ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಸೂಕ್ತ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಐದೈದು ದಿನಗಳಂತೆ ಕೆರೆಗಳಿಗೆ ನೀರು ಬಿಡುವ ಯೋಜನೆಗಳನ್ನು ಮಾಡಿ ಹೊನ್ನವಳ್ಳಿ ಭಾಗದ ಯಾವ ಕೆರೆಯನ್ನು ತುಂಬಿಸದೇ ಇರುವುದು ಶೋಚನೀಯವಾಗಿದೆ. ಬರಗಾಲ ಪೀಡಿತ ತಾಲೂಕುಗಳಿಗೆ ಈಗಾಗಲೇ ಮುಖ್ಯಮಂತ್ರಿಗಳು 1 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದು, ತಾಲೂಕಿನ ತಹಸೀಲ್ದಾರರು ಸೂಕ್ತವಾಗಿ ಕ್ರಿಯಾ ಯೋಜನೆಯನ್ನು ರೂಪಿಸಿ 1 ರೂಪಾಯಿಗಳು ದುರುಪಯೋಗವಾಗದಂತೆ ನೋಡಿಕೊಂಡು ತೊಂದರೆಯಾಗಿರುವ ರೈತರಿಗೆ ನೀರು ಹಾಗೂ ಜಾನುವಾರುಗಳಿಗೆ ಮೇವನ್ನು ಒದಗಿಸುವ ಕೆಲಸವನ್ನು ತಾಲೂಕು ಆಡಳಿತ ಮಂಡಳಿ ನಿಗಾವಹಿಸಬೇಕು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ನಗರಸಭಾ ಸದಸ್ಯರಾದ ರೇಖಾ ಅನೂಪ್, ಸೊಪ್ಪು ಗಣೇಶ್, ಎಪಿಎಂಸಿ ಸದಸ್ಯ ಸಾರ್ಥವಳ್ಳಿ ಶಿವಕುಮಾರ್, ಮಾಜಿ ಎಪಿಎಂಸಿ ಸದಸ್ಯ ರಮೇಶ್, ಜೆಡಿಎಸ್ ಪಕ್ಷದ ಕಾರ್ಯಾಧ್ಯಕ್ಷ ಶಿವಸ್ವಾಮಿ, ಕಸಬ ಹೋಬಳಿಯ ಅಧ್ಯಕ್ಷ ಯೋಗಾನಂದ್ ಮತ್ತಿತರರು ಹಾಜರಿದ್ದರು. ಶ್ರೀನಿವಾಸಪುರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶ್ರೀನಿವಾಸಪುರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಶಿಕ್ಷಣ ಇಲಾಖೆಯ ವಿಶೇಷ ಅಧಿಕಾರಿ ಹಾಗೂ ಪ್ರಾದೇಶಿಕ ಜಂಟಿ ನಿರ್ದೇಶಕಿ ಡಾ ಎಚ್ ಗೌರಿನಾಯ್ಡು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ವಿಷಯ ಗ್ರಹಿಸುವ ಶಕ್ತಿ ಕಡಿಮೆಯಾಗುತ್ತಿದೆ. ಮೊಬೈಲ್, ದೂರದರ್ಶನ ಹಾಗೂ ಇನ್ನಿತರ ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರೀಕರಣವಾಗುತ್ತಿದ್ದಾರೆ. ಪಠ್ಯ ವಿಷಯ ಬಿಟ್ಟು ಹೊರ ಪ್ರಪಂಚದಲ್ಲಿ ನಡೆಯುತ್ತಿರುವ ಘಟನೆಗಳ ಬಗ್ಗೆ ಹೆಚ್ಚು ಒತ್ತು ಕೊಡುತ್ತಿದ್ದಾರೆ. ಸಾಮಾಜಿಕ ವಿಷಯ ಅರಿಯುವುದರಲ್ಲಿ ಬಹಳ ನಿರುತ್ಸಾಹ ತೋರುತ್ತಿದ್ದು, ಇನ್ನು ಮುಂದಾದರೂ ಬದುಕಿನಲ್ಲಿ ಸಹನೆ ಮೌಲ್ಯ ಗಳಿಸುವ ಕಾರ್ಯ ಮಾಡಲಿ ಎಂದರು. ವೈಭವದ ದೃಷ್ಟಿಯಿಂದ ಅಥವಾ ಪ್ರಮಾಣದಲ್ಲಿ ನೋಡ್ತಕ್ಕಂಥದ್ದು, ಇವುಗಳಿಗೆ ಜಾಸ್ತಿ ಒತ್ತು ಕೊಡದೆ ಸಬ್ಜೆಕ್ಟ್ಗೆ ಮಹತ್ವ ಕೊಡಿ, ವಿಷಯಕ್ಕೆ ಮಹತ್ವ ಕೊಡಿ, ತಿಳುವಳಿಕೆಗೆ ಮಹತ್ವ ಕೊಡಿ, ಸಂಬಂಧಗಳಿಗೆ ಬೆಲೆ ಕೊಡಿ. ಒಬ್ಬ ಟೀಚರು, ಒಬ್ಬ ಸ್ಟೂಡೆಂಟ್ ಅಂತಂದ್ರೆ ಏನು, ತಂದೆ ತಾಯಿ ಅಂತಂದ್ರೆ ಏನು, ಅಣ್ಣ ತಮ್ಮ ಅಂತಂದ್ರೆ ಏನು, ಮತ್ತೆ ಸಮಾಜದಲ್ಲಿ ಬದುಕತಕ್ಕಂತ ಒಂದು ವಿಧಾನಗಳಿಗೆ ಬೇಕಾಗಿರ್ತಕ್ಕಂಥ ಅಂಶಗಳು ಏನಿರ್ತಾವೋ ಅವುಗಳನ್ನ ಹೆಚ್ಚು ಒತ್ತು ಕೊಟ್ಟು ಕಲಿಬೇಕು. ಅವು ಬದುಕಿಗೆ ಬಹಳ ಮುಖ್ಯ. ಎಲ್ಲ ಒಂಥರ ಮಾರ್ಕೆಟ್ ಓರಿಯೆಂಟೆಡ್ ಆಗ್ತಾ ಇದೆ. ಎಜುಕೇಶನ್ ಬರೀ ಒಂಥರ ವಾಣಿಜ್ಯೀಕರಣ ಆಗ್ತಾ ಇದೆ. ಎಲ್ರಿಗೂ ಒಂದು ಭ್ರಮೆ ಇದೆ, ಏನಪ್ಪಾ ಅಂತಂದ್ರೆ ನಾವು ಇವತ್ತು ಈ ಮಾರ್ಕೆಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ವ್ಯಾಪಾರ ಅನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ವಾಣಿಜ್ಯ ಅನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಬದುಕೋದಕ್ಕೆ ನಾಲ್ಕ ಸಂಪಾದನೆ ಮಾಡ್ಕೊಂಡು ಬಿಡ್ತೀವಿ. ಇವತ್ತು ಕಾಸಂದೇ ಮಹತ್ವ ಅಲ್ಲ ಬದುಕೋದಕ್ಕೆ. ಕಾಸು ಹಿಂದೆ ಬಿದ್ದು ಹೋಗ್ತಾ ಇರತಕ್ಕಂತ ಅವರು ಒಳ್ಳೆ ಸಂಸಾರವನ್ನು ಮಾಡಕ್ ಆಗ್ತಾ ಇಲ್ಲ. ಇವತ್ತು ಒಳ್ಳೆ ಬದುಕು ರೂಪಿಸ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಆ ಹಣ ಮತ್ತು ಕಾಸು ಅನ್ನೋದಿದೆಯಲ್ಲ, ಅದು ಬದುಕಿನ ವಿವಿಧ ಆಯಾಮಗಳನ್ನೇ ಕೆಡಿಸೋ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಇವತ್ತು ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.